ಈ ಸ್ವಲ್ಪ ಇಮ್ಯೂನಿಟಿ ಹೆಚ್ಚಾಗ್ತದೆ, ನಮಗೆಲ್ಲ ಸಿಗ್ತದೆ ಅನ್ನುವಂಥ ಕಾಳಜಿ ಅವ್ರದ್ದಾಗಿತ್ತು. ಈಗ ಪ್ರತಿಯೊಬ್ಬರು ತಮ್ಮ ಹುಡುಕಾಟದಲ್ಲಿದ್ದರು ವಿನಃ ಜನರಿಗೆ ಬೇಕಾದಂತ ಆಳಿದು ಕೊಡಬೇಕಾಗಿದ್ರೆ ಜನರು ತೊಂದರೆ ಇದ್ದಾರೆ ಹೋಗ್ಬೇಕು ಅನ್ನೋದು ಎಲ್ಲಿ ಕಾಣ್ತಾ ಇಲ್ಲ. ಅಲ್ಲಷ್ಟು ಲಷ್ಟೇನೋ ಒಬ್ಬ ಡಿ ಸಿ ಅಂತವ್ರು ಅವರು ಹೋಗ್ತಾರೆ ಒಂದ್ಸರಿ ನೋಡ್ತಾರೆ ಬಂದು ಬಿಡ್ತಾರೆ ಮೂವಿ ಬಿಡ್ತು ಎಷ್ಟು ಮಿಡಿ ಪರಿಹಾರ ಆಯಿತು ಅನ್ನೋದು ನಾವು ಇಲ್ಲಿ ನೋಡ್ತಾ ಇಲ್ಲ ಅದನ್ನು. ಅವತ್ತು ಈಗ ಇನ್ನೂ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತದೆ ಮಳೆ ರೌದ್ರ ಅವತಾರ ಅದ್ರ ಜೊತೆ. ಇದರಿಂದಾಗಿ ಇದು ಯಾರಿಗೂ ಇದ್ರ ಬಗ್ಗೆ ಜನರ ಒಂದು ತೊಂದರೆಗಳ ಬಗ್ಗೆ ಯಾವುದೇ ಏನೋ ಚಿಂತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಮತ್ತು ಅದರಲ್ಲೂ ಈ ಇಲ್ಲೇನು ಕಡಿಮೆ ಇಲ್ಲ ಅಧಿಕಾರ ಶಾಹಿ ಜನ ಅಥವಾ ಅಧಿಕಾರದಲ್ಲಿದ್ದವರು ಮೊನ್ನೆ ಮಾಡಿದಂಥ ಒಂದು ಏನು ಪೇಮೆಂಟ್ ಹೆಚ್ಚು ಮಾಡಿದ್ದ ಅದರಲ್ಲಿ 25 ಲಕ್ಷ ಜನ ನೌಕರದಾರರಿಗೆ ಅನುಕೂಲ ಆಗಿದೆ. ಅವ್ರು ಈ ನಾಡಿನ ಒಂದು ಈ ಸರ್ಕಾರ ಮತ್ತು ಜನರ ಮಧ್ಯದಲ್ಲಿರುವಂಥ ಪಾಂಡ್ಯವ್ರು ಸೇತುವೆ ಅವರು ಇದನ್ನು ಮಾಡಬೇಕಂಥ ಕೆಲಸ ಭಾಳ ಅದ. ಆದ್ಮೇಲೆ ಇವ್ರು ಪ್ರೆಷರ್ ಮಾಡಿ ಮಾಡಿಸ್ಬೇಕಾಗಿದೆ. ಮೊದಲು ಇವರು ಆಡಳಿತದಲ್ಲಿದ್ದಂಥವ್ರು ಮಾಡಬೇಕಾಗ್ತದೆ, ತಾವು ಪ್ರಾಮಾಣಿಕರಾಗಿದ್ದರೆ ಒಳ್ಳೆ ಕೆಲಸ ಮಾಡಿದ್ರೆ ಅವರು ಮಾಡ್ತಾರೆ. ಇವತ್ತೇನಾಗಿಬಿಟ್ಟದಪ್ಪ ಅಂದರೆ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿಂದಾಗಿ ಒಬ್ಬರನ್ನೊಬ್ಬರು ಭ್ರಷ್ಟಾಚಾರಿಗಳು ಹೊಂದಾಣಿಕೆ ಹೇಳ್ತಾರಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಇದ್ರ ಹೊರತಾರಿ ಬಿಡ್ತಾ ಇದೆ ಅಂದರೆ ಜನಸಾಮಾನ್ಯರಿಗೆ ಒಂದು ಎರಡನೇದು ಪೇಮೆಂಟ್ ಹೆಚ್ಚು ಮಾಡಿದ 20,000 ಕೋಟಿ ರೂಪಾಯಿ ಹೆಚ್ಚಾಗ್ತದೆ ಅನ್ನೋಂಥ ಮಾತುಗಳಿದ್ದಾವೆ. ಅದು ಟ್ಯಾಕ್ಸ್ ಯಾರನ್ನ ಬಿಡೋದು? ಜನಸಾಮಾನ್ಯರ ಮೇಲೆ ಬಿಡೋದು. ಅವ್ರು ಹೇಳ್ತಾ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಅಂತೇಳಿ ಅವ್ರದ್ದು ಎಷ್ಟು ಟ್ಯಾಕ್ಸ್ ಆಗುತ್ತದೆ? ಇಲ್ಲೇ 90% ಜನ ಪ್ರತಿಯೊಂದು ನಾವು ಟ್ಯಾಕ್ಸ್ ಕೊಡ್ತಾ ಇರ್ತೀವಿ. ಅದರಿಂದ ಇಲ್ಲಿ ಭ್ರಷ್ಟರಿಗೂ ಹಾಗಾಗಿಬಿಟ್ಟದೆ, ಇವ್ರಿಗೂ ಹೆಚ್ಚು ಪಡ್ಕೊಂಡು ಹೋಗುವಂಥದ್ದದ. ಅಂದರೆ ಒಟ್ಟಾರೆಯಾಗಿ ಇವ್ರಿಗೆ ಯಾರು ಕಾಳಜಿ ಇಲ್ಲ, ತಾವು ಆರಾಮಿದ್ದರೆ ಸಾಕಪ್ಪ, ಜಗತ್ತು ಆರಾಮದ, ಹೆಲ್ದಿ ಅದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಮತ್ತು ಇದು ಸದನ ಮುಗಿಯೋದ್ರೊಳಗೆ ಮಾತ್ರ ಎಲ್ಲ ಇದು ಒಬ್ಬರ ಮೇಲೆ ಒಬ್ಬರು ರಾಡಿ ಅರ್ಚಾಟ. ಸದನ ಮುಗಿದ ತಕ್ಷಣ ಮತ್ತೆ ಯಾರ ಜೊತೆ ಮುಂದುವರ್ಕೊಂಡು ಹೋಗ್ತದೆ. ಮತ್ತು ಎಷ್ಟೋ ಜನ ಪಾಪ ಸತ್ತು ಇರ್ತಾರೆ, ಎಷ್ಟೋ ಕುಟುಂಬಗಳು ಅನೇಕ ತೊಂದರೆಗಳನ್ನು ಅನುಭವಿಸಿ ಹೋಗಿಬಿಟ್ಟಿರ್ತಾರೆ. ಆ ದಿನ ಹೋದಾಗ ಅವರು ಮರಿತಾ ಇರ್ತಾರೆ, ಇವರು ಮರಿತಾ ಇರ್ತಾರೆ. ಇದೇನಾಗಿಬಿಟ್ಟದಪ್ಪ ಅಂದರೆ ಈ ದೇಶದ ಪರಿಸ್ಥಿತಿ, ಈ ನಾಡಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಜೋರಾಗಿ ಬಂದಾಗ ಒಂದು ಸ್ವಲ್ಪ ಜೋರು ಹವಾ ಆಗ್ತದೆ, ಅದಾದ ತಕ್ಷಣ ಇಳಿದು ಹೋದ ತಕ್ಷಣ ಎಲ್ಲ ಮರೆತು ಬಿಡ್ತಾರೆ. ಅನ್ನೋಂಗೆ ಆಗಿಬಿಟ್ಟದ. ಜನನೂ ಸಹಿತ ಪಾಪ ಈ ನೀರು ಮಾಡ್ಲಿಕ್ಕೆ ಸಾಧ್ಯದ ಅವ್ರಿಗಾದರೂ ಇಂಥ ತೊಗಲು ಜಿಪ್ಪಿದ್ದಂಥ ಜನರಿಗೆ ಏನು ಹೇಳಲಿಕ್ಕೆ ಸಾಧ್ಯದ? ಯಾಕೆಂದರೆ ಏನಾದರೂ ನಾಟು ವಸ್ತಿ ಹೋಗಿಲ್ಲ. ಈಗ ಅವ್ರಿಗೆ ಅವ್ರು ಕಳ್ಳರು ಅಂತಾರೆ, ಅವ್ರವ್ರು ಕಳ್ಳರು ಅಂತ ಯಾರು ಕಳ್ಳರು? ಅದಕ್ಕೆ ಉತ್ತರವನ್ನು ಇನ್ನೂ ಅವರು ಹುಡುಕೊಡ್ಬೇಕಾಗಿದೆ. ಎಸ್, ಇದು ಈ ಹೊತ್ತಿನ ಚರ್ಚೆ ಆಗಿತ್ತು. ಕಳ್ಳರು ನೀವು ಕಳ್ಳರು ಅಂತ ಒಬ್ಬರ ಮೇಲೊಬ್ಬರು ಏನು ಕೆಸರುಗಳನ್ನ ಎತ್ತಿ ಎತ್ತಿ ಹಾಕ್ತಾ ಇದ್ದಾರೆ. ಈ ಒಂದು ಕೆಸರೆರ್ಚಾಟದಲ್ಲಿ ಹೊರಗಡೆ ಜನ ಸಹಾಯಕ್ಕೋಸ್ಕರ ಕೂಗ್ತಾ ಇದ್ದಾರೆ ಅಥವಾ ಜನ ಒದ್ದಾಡ್ತಾ ಇದ್ದಾರೆ. ಅದೆಷ್ಟೋ ಜನ ಇಳಿಜಾರು ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ತಾ ಇದೆ, ಹಳೆ ಮನೆಗಳು ಕಿತ್ತು ಬೀಳ್ತಾ ಇವೆ, ಜನ ಸಾಯ್ತಾ ಇದ್ದಾರೆ, ಜನರನ್ನ ಸ್ಥಳಾಂತರಿಸ್ಬೇಕು, ರೈತರು ಹೊಲಗಳಿಗೆ ನೀರು ನುಗ್ಗಿ ಅಲ್ಲಿ ಬೆಳೆ ಇಲ್ದಂಗೆ ಆಗ್ತಾ ಇದೆ. ಕಳೆದ ವರ್ಷ ಅಂತೂ ಮಳೆ ಇಲ್ಲದೆ ಹಾಳಾಯ್ತು, ಈ ವರ್ಷ ಮಳೆ ಅತಿಯಾಗಿ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಏನು? ಜನರ ಜೀವ ಉಳಿಸೋದು ಅಥವಾ ಅವ್ರ ಬದುಕನ್ನ ಕಟ್ಕೊಳ್ಳೋದು ಹೇಗೆ ಅನ್ನೋದರ ವಿಚಾರವನ್ನು ಬಿಟ್ಟು ಕೇವಲ ನೀವು ಲೂಟಿ ಮಾಡಿದ್ರಿ, ನೀವು ಲೂಟಿ ಮಾಡಿದ್ರಿ, ನಮ್ಗಿನ ಜಾಸ್ತಿ ನೀವು ತಿಂದ್ರಿ, ನಿಮ್ಗಿನ ಜಾಸ್ತಿ ನಾವು ತಿಂದ್ವಿ ಅಂತ ಇದೇ ತರ ಕಿತ್ತಾಡ್ಕೊಂಡು ಪ್ರತಿ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಕೀಳಾಗಿ ನಡೆದುಕೊಳ್ತಾ ಇದ್ದಾರೆ. ಆ ಸದನದಲ್ಲಿ ಆ ಸ್ಥಾನಕ್ಕೆ ಆ ಜಾಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ಗಳ ಮೂಲಕ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.